ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಕಳೆ ಸಸ್ಯವಾಗಿ ಹೊಲ ಗದ್ದೆಗಳು ಬಾಳು ಭೂಮಿಯಲ್ಲಿ ಬೆಳೆಯುವ ಈ ಸಸ್ಯದಲ್ಲಿ ಫೈಬರ್, ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್, ವಿಟಮಿನ್ ಎ ಮತ್ತು ಸಿ ಮುಂತಾದ ಅನೇಕ ಖನಿಜಗಳನ್ನು ಹೊಂದಿರುವುದು ಈ ಸಸ್ಯದ ವಿಶೇಷ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ. ಈ ಸಸ್ಯದ ವೈಜ್ಞಾನಿಕ ಹೆಸರು ಸಿಲೋನ್ಸಿಯಾ ಅರ್ಜೆನ್ಸಿಯಾ. ಸಂಸ್ಕೃತದಲ್ಲಿ ವಿತುನ, ತೆಲುಗಿನಲ್ಲಿ ಗುರುಗು, ತಮಿಳಿನಲ್ಲಿ ಪನ್ನೈ, ಇಂಗ್ಲಿಷ್ನಲ್ಲಿ ವಾಟರ್ ಸ್ಪೈನಾಕ್ ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಕಡಕ್ಷಿರ ಅಣ್ಣೆ ಸೊಪ್ಪು ಎಂತಲೂ ಕರೆಯುತ್ತಾರೆ. 20ಕ್ಕೂ ಹೆಚ್ಚು ಕಾಯಿಲೆಗಳು ಗುಣಕಾರಿಯಾಗಿ ಹೇಗೆ ಈ ಸೊಪ್ಪಿನಿಂದ ಜ್ಯೂಸ್ ತಯಾರಿಸಿಕೊಳ್ಳಬೇಕು ಎಂದು ತಿಳಿಯುವ ಮೊದಲು ಇದು ಯಾವೆಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂದು ಒಂದೊಂದಾಗಿ ತಿಳಿಯೋಣ. ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತದೆ, ರಕ್ತಹೀನತೆ, ಡಯಾಬಿಟೀಸ್, ಹೊಟ್ಟೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್, ಚರ್ಮ ತೊಂದರೆ ಮತ್ತು ಸ್ಕಿನ್ ಕ್ಯಾನ್ಸರ್, ಬಾಡಿ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ, ಚರ್ಮ ಸುಕ್ಕುಗಟ್ಟುವಿಕೆಯನ್ನು ಕಡಿಮೆ ಮಾಡಿ ವೃದ್ಧಾಪ್ಯವನ್ನು ತಡೆಗಟ್ಟುತ್ತದೆ, ಲಿವರನ್ನು ಬಲಗೊಳಿಸುತ್ತದೆ, ಜಾಂಡೀಸ್ ನಿಯಂತ್ರಿಸುತ್ತದೆ, ಅಜೀರ್ಣ ಮತ್ತು ಮಲಬದ್ಧತೆ, ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತದೆ, ಹೃದಯ ಆರೋಗ್ಯ ಕಾಪಾಡುತ್ತದೆ, ಚರ್ಮವನ್ನು ಕಾಂತಿಯುಕ್ತವಾಗಿ ಇರಿಸಲು ಸಹಕರಿಸುತ್ತದೆ, ಗೊನರಿಯಾ ಮೂತ್ರನಾಳ ರೋಗಗಳನ್ನು ಗುಣಪಡಿಸುತ್ತದೆ, ತೂಕ ಕಡಿಮೆ ಮಾಡುತ್ತದೆ, ಜಂತು ಹುಳು ನಿವಾರಣೆ, ಸಂಧಿವಾತ, ಅಲ್ಸರ್, ಋತುಚಕ್ರದ ಸಮಯದ ನೋವನ್ನು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಉಪಯೋಗಕ್ಕೆ ಬರುವ ಈ ಸಸ್ಯದಿಂದ ಜ್ಯೂಸನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ. ಮೊದಲು 20-30 ಗ್ರಾಂನಷ್ಟು ತಾಜಾ ಅಣ್ಣೆ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ನಂತರ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡು ತದನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ಬಂದಂಥ ಜ್ಯೂಸಿಗೆ ರುಚಿ ಮತ್ತು ಸುವಾಸನೆಗೆ ಸ್ವಲ್ಪ ನಿಂಬೆ ರಸ ಮತ್ತು ಕಾಳುಮೆಣಸಿನ ಪುಡಿ ಬೆರೆಸಿ ದಿನವೂ ಒಂದು ಗ್ಲಾಸ್ ಜ್ಯೂಸ್ ಕುಡಿಯುತ್ತಿದ್ದರೆ ದೇಹ ಮತ್ತು ಮೇಲೆ ತಿಳಿಸಿದ ಎಲ್ಲ ಅಂಗಾಂಗಗಳು ಆರೋಗ್ಯಯುತವಾಗಿರುತ್ತವೆ. ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಅಡುಗೆಯಲ್ಲಿ ದಿನನಿತ್ಯ ಇದನ್ನು ಬಳಸುತ್ತಿದ್ದರು. ಹಾಗಾಗಿ ಈಗಿನ ಜನರೇಷನ್ಗೆ ಬರುವಂತಹ ಅನೇಕ ಕಾಯಿಲೆಗಳು ಅವರಿಗೆ ಬಾಧಿಸುತ್ತಿರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದ.